ಇಂದಿನ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮೊಡನೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರೂ ಆದಂತ ಶ್ರೀ ಕೃಷ್ಣ ಗುರುಜಿ ಅವರು ನಮ್ಮೊಡನೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ ಅವರೇ, ಹಿಂದಿನ ಕಂತಿನಲ್ಲಿ ನೀವು ಪ್ರಾಣಾಯಾಮದ ಬಗ್ಗೆ ಮತ್ತೆ ಅದಕ್ಕೆ ಬೇಕಾಗಿರುವಂತ ಪೂರ್ವಭಾವಿ ಸಿದ್ಧತೆಗಳ ಬಗ್ಗೆ ನಮಗೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ಹಂತ ಹಂತವಾಗಿ ಸರಳವಾದಂತಹ ಒಂದು ಪ್ರಾಣಾಯಾಮದಿಂದ ಶುರು ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ? ಸಹಜವಾದ ಪ್ರಾಣಾಯಾಮದಿಂದ ಅಂತ ಹೇಳಿದ್ರಿ. ಈಗಾಗಲೇ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿರುವ ಹಾಗೆ ಸಿಸ್ಟಮ್ಯಾಟಿಕ್ ಡಿಸಿಪ್ಲೀನ್ಡ್ ವೇ ಆಫ್ ಬ್ರೀತಿಂಗ್ ಈಸ್ ಪ್ರಾಣಾಯಾಮ. ಅನೈಚ್ಛಿಕ ಅಂಗವಾದ ಉಸಿರಾಟದ ಅಂಗಾಂಗವನ್ನು ನಮ್ಮ ಇಚ್ಛೆಗೆ ಅನುಗುಣವಾಗಿ ನಿಯಂತ್ರಣವನ್ನು ಸಾಧಿಸಿ ತನ್ಮುಖೇನ ಪೂರಕ ರೇಚಕ ಕುಂಭಕಗಳನ್ನು ಅಭ್ಯಾಸ ಮಾಡುವಂತಹ ಒಂದು ಕ್ರಿಯೆ ಅಥವಾ ವ್ಯವಸ್ಥೆಯನ್ನು ಪ್ರಾಣಾಯಾಮ ಅಂಥೇಳಿ ಕರಿತೇವೆ. ಪೂರಕ ಅಂದರೆ ಉಸಿರನ್ನು ತೆಗೆದುಕೊಳ್ಳೋದು, ರೇಚಕ ಅಂದರೆ ಬಿಡುವುದು, ಕುಂಭಕ ಅಂದರೆ ಉಸಿರಾಟವನ್ನು ಸ್ಥಗಿತಗೊಳಿಸ್ತಕ್ಕಂಥದ್ದು. ಅಂತಃಕುಂಭಕ ಅಂದರೆ ಪೂರಕದ ಮೂಲಕ ಉಸಿರನ್ನು ಒಳಗೆ ತೆಗೆದುಕೊಂಡು ಹೊರಗೆ ಬಿಡದಂತೆ ತಡೆ ಹಿಡಿಯುವುದು. ಬಾಹ್ಯ ಕುಂಭಕ ಅಂದರೆ ಉಸಿರನ್ನು ಹೊರಗೆ ಬಿಟ್ಟು ಪೂರಕದ ಮೂಲಕ ಒಳಗೆ ತೆಗೆದುಕೊಳ್ಳದಂತೆ ಸ್ಥಗಿತಗೊಳಿಸ್ತಕ್ಕಂಥದ್ದು. ಇದರಲ್ಲಿ ಏನಾದರೂ ಅನುಮಾನ ಇದೆಯಾ? ಇಲ್ಲ ಗುರುಜಿ. ಇಷ್ಟಾದ ನಂತರ ಸಹಜ ಉಸಿರಾಟ ಪೂರಕ ರೇಚಕ ಅನುಲೋಮ ವಿಲೋಮ ಹೇಗೆ ಮಾಡೋದು ಅಂತಂದರೆ, ನಾವೇನು ಮಾಡುವಂಥ ಅವಶ್ಯಕತೆ ಇಲ್ಲ, ಈಗ ನಾವು ಮಾಡ್ತಾ ಇರೋದೇ ಅದು. ಅಂದರೆ ಪೂರಕ ರೇಚಕಗಳನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಏನನ್ನು ಮಾಡ್ತಾ ಇಲ್ಲ ಪ್ರಾಣಾಯಾಮಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂದರೆ, ಉಸಿರನ್ನು ತಗೊಳ್ತಾ ಇರತಕ್ಕಂಥದ್ದು ಬಿಡ್ತಾ ಇರತಕ್ಕಂಥದ್ದು ಸಹಜವಾಗಿ ಆಗ್ತಾ ಇದೆ. ಅದನ್ನು ನಾವು ಮಾನಸಿಕವಾಗಿ ಕೇಂದ್ರೀಕೃತಗೊಳಿಸಿ ಉಸಿರನ್ನು ನಾನು ತಗೊಳ್ತಾ ಇದ್ದೀನಿ ಅಂತ ತಗೊಳ್ಳೋದು, ಬಿಡ್ತಾ ಇದ್ದೀನಿ ಅಂದ್ಕೊಂಡು ಬಿಡೋದು ನಿರ್ದಿಷ್ಟ ಅವಧಿಯಲ್ಲಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಮತ್ತೊಂದು ವರ್ಗೀಕರಣವನ್ನು ನಾವು ಮಾಡ್ಕೋಬಹುದು, ಸಮವೃತ್ತಿ ಪ್ರಾಣಾಯಾಮ ವಿಷಮವೃತ್ತಿ ಪ್ರಾಣಾಯಾಮ ಅಂತ. ಅಂದರೆ ಈಗ ಒಂದು ಶೀರ್ಷಿಕೆಯಿಂದ ಹಲವಾರು ಶೀರ್ಷಿಕೆಗಳು ಅದರ ಉಪಶೀರ್ಷಿಕೆಗಳು ಅದು ತಾನಾಗೆ ಹೋಗುತ್ತೆ, ಎಲ್ಲ ಪಠ್ಯದಲ್ಲೂ ಹಾಗೇನೆ. ಈಗ ಪ್ರಾಣಾಯಾಮ ಅಂದರೆ ಪೂರಕ ರೇಚಕ ಕುಂಭಕ ಆಯಿತು, ಅಂತಃಕುಂಭಕ ಆಯಿತು, ಬಾಹ್ಯ ಕುಂಭಕ ಆಯಿತು, ಸಹಜ ಪ್ರಾಣಾಯಾಮ ಅಂತಾಯಿತು. ಇವಾಗ ಅದರಲ್ಲಿ ಮತ್ತೊಮ್ಮೆ ನಾವು ವರ್ಗೀಕರಣವನ್ನು ಮಾಡ್ತಾ ಏನು ಮಾತಾಡಿದ್ವಿ, ಸಮವೃತ್ತಿ ಪ್ರಾಣಾಯಾಮ ವಿಷಮವೃತ್ತಿ ಪ್ರಾಣಾಯಾಮ. ಸಮವೃತ್ತಿ ಅಂದರೆ ಪ್ರಾಣ ಯಾವ ಪ್ರಾಣಾಯಾಮದಲ್ಲಿ ಪೂರಕ ರೇಚಕಗಳು ಈಕ್ವಲ್ ಇಂಟ್ರವಲ್ಸಲ್ಲಿರುತ್ತೆ, ಎಷ್ಟು ಮಾತ್ರೆಗಳ ಕಾಲ ಅಂದರೆ ಎಷ್ಟು ಗಳಿಗೆಗಳು ಅನ್ನೋ ಮಾತ್ರೆಗಳು ಅಂತ ಕೌಂಟ್ಸ್ ತಗೊಂಡು ಮಾಡಬೇಕು. ಅದನ್ನು ನಾವು ಪ್ರಾಣಾಯಾಮದಲ್ಲಿ ಬಳಸ್ತಕ್ಕಂಥ ಭಾಷೆ, ಎಷ್ಟು ಮಾತ್ರೆಗಳ ಕಾಲ ಪೂರಕವನ್ನು ಮಾಡ್ತೀರಾ ಅಷ್ಟೇ ಕಾಲ ರೇಚಕವನ್ನು ಮಾಡುವಂಥದ್ದು ಸಮವೃತ್ತಿ. ವಿಷಮವೃತ್ತಿ ಅಂದರೆ ಪೂರಕ ರೇಚಕ ಕುಂಭಕಗಳನ್ನು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಭ್ಯಾಸ ಮಾಡತಕ್ಕಂಥದ್ದು ವಿಷಮವೃತ್ತಿ, ಸಮವಲ್ಲದೆ ಇರತಕ್ಕಂಥದ್ದು ವಿಷಮ. ಅಂದರೆ ಇಲ್ಲಿ ನಾವು ಪೂರಕ ಮತ್ತು ರೇಚಕವನ್ನು ಮಾಡಬೇಕಾದ್ರೆ ಮನಸ್ಸಿನಲ್ಲೇ ನಾವು ಹಾಗೆ ಕೌಂಟ್ಸನ್ನು ಹೇಳ್ಕೊಂಡು ಅದ್ರ ಪ್ರಕಾರ ಮಾಡ್ತಾ ಹೋಗಬೇಕು. ಇಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಮಾಧ್ಯಮದ ಮುಖಾಂತರ ಆ ಒಂದು ಕೌಂಟ್ಸನ್ನು ನೀವು 1, 2, 3, 4 ಅಂತ ಒಂದು ಸೆಕೆಂಡಿಗೆ ಒಂದರಂತೆ ಅದನ್ನು ನೀವು ರೆಕಾರ್ಡ್ ಮಾಡಿಟ್ಟುಕೊಂಡು ಅದರಲ್ಲಿ ಕೌಂಟ್ಸ್ ಬರೋ ಥರ ಮಾಡಿಕೊಂಡು ಅದನ್ನು ನೀವು ಅಭ್ಯಾಸವನ್ನು ಮಾಡಬಹುದು. ಅದು ಶುರುವಿನಲ್ಲಿ ಅಭ್ಯಾಸವನ್ನು ಮಾಡಬೇಕಾದ್ರೆ ಆ ಥರ ಒಂದು ಕೌಂಟ್ಸ್ ಬೇಕಾಗತ್ತೆ. ಕಾಲಾನಂತರ ನೀವು ಕಣ್ಣನ್ನು ಮುಚ್ಚಿ ಮನಸ್ಸನ್ನು ಉಸಿರಾಟದ ಕಡೆಗೆ ಗಮನ ಹರಿಸ್ತಾ ಬಂದರೆ ಮಾನಸಿಕವಾಗಿ ಕೌಂಟ್ಸನ್ನು ನೀವು ಅಭ್ಯಾಸ ಮಾಡೋದಕ್ಕೆ ಸುಲಭವಾಗುತ್ತೆ. ಈಗ ಸಹಜ ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮದಲ್ಲಿ ಪೂರಕ ರೇಚಕಗಳನ್ನು ಮಾಡ್ತೀವಿ. ಪೂರಕ ರೇಚಕಗಳನ್ನು ನಾವು ಎಷ್ಟು ಮಾಡ್ತೀವಿ ಅಂದರೆ ಸುಮಾರೊಂದು 16 ರಿಂದ 18, 19, 20 ಚಿಕ್ಕ ಮಕ್ಕಳಲ್ಲಿ 22 ಇತ್ಯಾದಿಯಾಗಿ ಅನುಲೋಮ ವಿಲೋಮ ಅಂದರೆ ಪೂರಕ ರೇಚಕಗಳನ್ನು ಅಭ್ಯಾಸ ಮಾಡ್ತಾ ಇರ್ತೀವಿ. ಅಭ್ಯಾಸ ಅಲ್ಲ, ಸಹಜವಾಗಿ ಆಗ್ತಾ ಇರುತ್ತೆ. ಇಂತಹ ಒಂದು ಸಹಜ ಉಸಿರಾಟವನ್ನು ಪ್ರಾಣಾಯಾಮದ ಮುಖೇನ ವರ್ಷಾನುಗಟ್ಟಲೆ ನೀವು ಸತತವಾಗಿ ಅಭ್ಯಾಸವನ್ನು ಮಾಡಿದ್ದೇ ಆದರೆ ಮತ್ತು ಸುಮಾರೊಂದು
ಹದಿನೆಂಟು ಸರಿ ಉಸಿರಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಹದಿನೆಂಟು ಉಸಿರಾಟವನ್ನು ವರ್ಷಾನುಗಟ್ಟಲೆ ಸತತ ಅಭ್ಯಾಸದಿಂದ ಒಂದು ನಿಮಿಷಕ್ಕೆ 17 ಬಾರಿಗೆ ನೀವು ಇಳಿಸಿದ್ದೇ ಆದರೆ ಸುಮಾರು ಒಂದು 10 ವರ್ಷ ಹೆಚ್ಚು ಆಯಸ್ಸು ನಿಮಗೆ ಸಿಕ್ಕುತ್ತೆ. ಎಕ್ಸ್ಟ್ರಾ ಬದುಕಬಹುದು, ಬೇಕಾ ಬೇಡವ. ಅಂದ್ರೆ ನೀವು ಹೇಳ್ತಾ ಇರೋದು ಒಂದು ನಿಮಿಷಕ್ಕೆ ಕಡಿಮೆ ಪ್ರಮಾಣದಲ್ಲಿ ಉಸಿರಾಟದ ಅಕೌಂಟ್ಸ್ ಕಡಿಮೆ ಆಗ್ತಾನೆ ಮನುಷ್ಯನ ಆಯಸ್ಸು ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಯಾಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆಮ್ಲಜನಕದ ಪೂರೈಕೆ ಹೆಚ್ಚು ಕಾಲ ಹೃದಯಕ್ಕೆ ಆಗ್ತಾ ಇರುತ್ತೆ, ತನ್ಮೂಲಕ ಮೆದುಳಿಗೂ ಸಹ ಆಗ್ತಾ ಇರುತ್ತೆ. ಈಗ ಉದಾಹರಣೆಗೆ ಆಮೆ, ಅದರಲ್ಲೂ ಸಾಕಷ್ಟು ಪ್ರಭೇದಗಳಿದೆ ಆಮೆನಲ್ಲೂ, ಆದರೆ ಕನಿಷ್ಠ ಪ್ರಭೇದದ ಆಮೆ 150 ವರ್ಷದಕ್ಕೂ ಬಲಿಷ್ಠವಾಗಿರತಕ್ಕಂಥ ಪ್ರಭೇದದ ಆನೆ 420-450 ವರ್ಷಗಳ ಕಾಲ ಬದುಕಿರುವಂತಹ ಉಲ್ಲೇಖಗಳಿದೆ. ಅಂದರೆ ಆಮೆ ಒಂದು ನಿಮಿಷಕ್ಕೆ 1-2 ಉಸಿರಾಟವನ್ನು ಮಾತ್ರ ಮಾಡುತ್ತೆ. 1-2 ಉಸಿರಾಟವನ್ನು ಮಾತ್ರ ಮಾಡುತ್ತೆ. ಇದು ಆಮೆಯ ದೀರ್ಘಾಯುಷ್ಯದ ಗುಟ್ಟು. ನಿಮಗೆ ಬೇಕಿದ್ರೆ ಯಾವ್ದಾದ್ರು ಒಂದು ಆಮೆನ ಮಾತಾಡಿಸ್ಬಿಟ್ಟು ಕೇಳಿ ನಿಮ್ಮ ದೀರ್ಘಾಯುಷ್ಯದ ಗುಟ್ಟು ಏನು. ಹಾಗಾದ್ರೆ ಚಿರಂಜೀವಿ ಆಗಿರು ಅಂತ ಹೇಳ್ತಾರೆ, ಯಾರಿಗಾದ್ರೂ ನಮಸ್ಕಾರ ಮಾಡಿದಾಗ ಚಿರಂಜೀವಿ ಆಗಿ ಬಾಳು ಅಂತ ಹೇಳ್ತಾರೆ. ಸೊ ಉಸಿರಾಟ ಹಾಗೆ ಕಡಿಮೆ ಮಾಡ್ಕೊಳ್ತಾ ಆತ ನೀವು ಹೇಳಿದ ಹಾಗೆ 450 ವರ್ಷ ಆ ಥರ ತನ್ನ ಮುಂದಿನ ಸಂತತಿಯನ್ನು ನೋಡ್ತಾ ಹೋಗಬಹುದಲ್ವಾ, ಜನರೇಷನ್ ಟು ಜನರೇಷನ್ ಆ ಥರ. ಇದು ನಿಮಗೆ ಪ್ರಾಣಾಯಾಮದ ಭಾಷ್ಯದಲ್ಲಿ ಆ ಒಂದು ವಿಚಾರ ಅರ್ಥ ಆಗಲಿ ಅಂತ ಹೇಳಿದ್ದೇವೆ. ನೀವು 1 ನಿಮಿಷಕ್ಕೆ 2 ಬಾರಿ ಮಾತ್ರ ಉಸಿರಾಡೋಕ್ಕೆ ಸಾಧ್ಯವಿಲ್ಲ, 450 ವರ್ಷ ಬದುಕೋದಕ್ಕೂ ಸಾಧ್ಯ ಇಲ್ಲ. ಚಿರಂಜೀವಿ ಅಂತಕ್ಕಂಥದ್ದು ಅದು ಪ್ರತ್ಯೇಕವಾಗಿರತಕ್ಕಂಥ ವಿಚಾರ. ಸಾವಿಲ್ಲದ್ದು ಅಂತಲ್ಲ, 1 DNA ಪೂರ್ಣಾವಧಿಯ ಕಾಲ ಜೀವಿಸುವಂತಹ ಆಶೀರ್ವಾದ ಅದು. 1 DNA ಪೂರ್ಣಾವಧಿ 1400 ವರ್ಷಗಳು. 1400 ವರ್ಷಗಳು ನೀವು ಬದುಕಿದ್ರೆ ಅದರಷ್ಟು ಹಿಂಸೆ ಏನು ಯೋಚನೆ ಮಾಡಿ. ಹಾಗಾಗಿ ಆ ಒಂದು ವಿಚಾರ ಬೇಡ. ಪ್ರಾಣಾಯಾಮವನ್ನು ದೀರ್ಘವಾಗಿ ಅಭ್ಯಾಸ ಮಾಡುವುದರ ಮೂಲಕ ಆಯಸ್ಸನ್ನು ನಾವು ಜಾಸ್ತಿ ಮಾಡ್ಕೋಬಹುದು. ಎಲ್ಲರೂ ಹೋರಾಡ್ತಾ ಇರತಕ್ಕಂಥದ್ದೇನು, ಹೆಚ್ಚು ಆಯಸ್ಸು ಬೇಕು ಅಂತ. ಈಗ ಯಾವುದೇ ಒಂದು ICUನಲ್ಲಿರ್ತಕ್ಕಂತಹ ಒಂದು ರೋಗಿಯನ್ನು ಹೋಗಿ ಆ ರೋಗಿಗೆ ನೀವು ತಿಳುವಳಿಕೆಯನ್ನು ಕೊಟ್ಟಿದ್ದೇ ಆದರೆ ನೀವು ಹೆಚ್ಚು ಅಂದರೆ ಇನ್ನು 2 ದಿನಗಳ ಕಾಲ ಮಾತ್ರ ಜೀವಿಸಲು ಸಾಧ್ಯ, ನಿಮ್ಮ ಜೀವನದ ಕೊನೆಯ ಆಸೆ ಏನು ಅಂತ ಕೇಳಿದ್ದೇ ಆದರೆ 100% ಜನ ಸಹಜವಾಗಿ ನಾನು ನಿಮಗಿಂತ ಉತ್ತಮ ವೈದ್ಯರನ್ನು ಸಂಪರ್ಕ ಮಾಡೋಕ್ಕೆ ನೋಡ್ತೀನಿ ಅಂತ. ಅಂದರೆ ಮನುಷ್ಯ ಸಹಜವಾಗಿ ಯಾರಿಗೂ ಸಾಯೋದಕ್ಕೆ ಇಷ್ಟ ಇಲ್ಲ, ಎಲ್ಲರಿಗೂ ಹೆಚ್ಚಿನ ಆಯಸ್ಸು ಬೇಕು, ಸಂತೋಷ. ಆದರೆ ಆಯಸ್ಸಿನ ಜೊತೆಗೆ ಆರೋಗ್ಯವೂ ಬೇಕು ಅಂತಕ್ಕಂಥದ್ದು ಅತಿ ಮುಖ್ಯ. ಹಾಸಿಗೆಯಲ್ಲಿ ಆಸ್ಪತ್ರೆಯಲ್ಲಿ ವರ್ಷಾನುಗಟ್ಟಲೆ ಮಲಗಿ ಕೊರಗಿ ರೋಗಗ್ರಸ್ತವಾಗಿರತಕ್ಕಂಥ ದೇಹ ಯಾರಿಗೆ ಬೇಕು? ಹಾಗಾಗಿ ಆರೋಗ್ಯವೇ ಭಾಗ್ಯ. ಆರೋಗ್ಯದ ಜೊತೆಗೆ ಆಯಸ್ಸಿದ್ದರೆ ಅದನ್ನು ಅನುಭವಿಸೋದಕ್ಕೆ ಎಲ್ಲರೂ ಸಿದ್ಧರಾಗಿರ್ತಾರೆ. ಈ ಪ್ರಾಣಾಯಾಮದ ಮುಖೇನ ದೀರ್ಘವಾಗಿ ಪೂರಕ ದೀರ್ಘವಾಗಿ ರೇಚಕವನ್ನು ಮಾಡುವುದನ್ನು ಅಭ್ಯಾಸ ಮಾಡುವುದರ ಮುಖೇನ ಆಯಸ್ಸನ್ನು ಹೆಚ್ಚಿಗೆ ಪಡೆಯಬಹುದು ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ವಿಷಯ. ಹೇಗೆ ಮಾಡೋದು ನೋಡಿ, ನೇರವಾಗಿ ಕುಳಿತುಕೊಳ್ಳಿ. ಇದು ಸ್ವೀಕೃತಿ ಸ್ಥಿತಿ ಅಂತ. ಕಾಲುಗಳನ್ನು ಪ್ರತ್ಯೇಕವಾಗಿ ನೆಲದ ಮೇಲೆ ಊರಿ ಅಂಗೈಗಳನ್ನು ತೊಡೆಗಳ ಮೇಲಕ್ಕೆ ಮೇಲ್ಭಾಗಕ್ಕೆ ತಿರುಗಿಸಿಟ್ಟುಕೊಂಡು ಬೆನ್ನನ್ನು ನೇರವಾಗಿಟ್ಟುಕೊಂಡು ಸಹಜವಾಗಿ ಕಣ್ಣುಗಳನ್ನು ಮುಚ್ಚಿ ಸಂಪೂರ್ಣವಾಗಿ ಉಸಿರಾಟವನ್ನೇ ಮಾನಸಿಕವಾಗಿ ಗಮನಿಸುತ್ತಾ ಉಸಿರಾಟವನ್ನು ಮಾಡತಕ್ಕಂತಹ ಸ್ಥಿತಿ ಸ್ವೀಕೃತಿ ಸ್ಥಿತಿ. ಸಹಜವಾಗಿ ಆಧ್ಯಾತ್ಮಿಕವಾಗಿ ಯಾವುದೇ ಒಂದು ಶಕ್ತಿಯ ಆಹ್ವಾನಿಗೆ ನಾವು ಬರತಕ್ಕಂತಹ ಒಂದು ಸ್ಥಿತಿ. ಕಣ್ಣನ ಮುಚ್ಚುವ ಉದ್ದೇಶ ಕಾನ್ಸಂಟ್ರೇಷನ್ನು ಅದ್ರ ಬಗ್ಗೆನೇ ಇರಲಿ, ಮತ್ತೆ ಬಾಹ್ಯವಾಗಿ ಹೋಗಬಾರ್ದು. ಈಗ ಆಚೆ ಕಡೆ ಇರ್ತೀರಾ, ಅಲ್ಲಿ ಆ ಕಡೆ ಈ ಕಡೆ ಇರೋರು ಏನು ಮಾಡ್ತಾ ಇದ್ದಾರೆ, ಅವ್ರು ಸರಿಯಾಗಿ ಮಾಡ್ತಾ ಇದ್ದಾರೋ ಇಲ್ವೋ. ಪ್ರತಿಯೊಂದು ಜೀವಿಯೂ ಅದ್ವಿತೀಯ. ಇನ್ನೊಂದು ಜೀವಿಯಂತೆ ನಾವು ಇರಬೇಕು ಅಂತ ಇದ್ದಿದ್ದರೆ ನಾವು ಅವರಾಗೆ ಹುಟ್ಟಬೇಕಾಗಿತ್ತೆ ವಿನಃ ನಾವು ಪ್ರತ್ಯೇಕವಾಗಿ ಹುಟ್ಟುವಂಥ ಅವಶ್ಯಕತೆ ಇರಲಿಲ್ಲ. ನಮ್ಮಿಂದ ಏನೋ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಸೃಷ್ಟಿಯಾಗಿರೋದು. ಹಾಗೆ ಒಂದೊಂದು ಜೀವಿ ಅದ್ವಿತೀಯ. ನಮ್ಮ ಆರೋಗ್ಯ ನಮ್ಮದು. ನನಗೆ ಹುಷಾರಿಲ್ಲ ಅಂದ ತಕ್ಷಣ ನಮ್ಮ ಇನ್ಯಾರೋ ಶಿಷ್ಯಂದರು ಅದಕ್ಕೆ ಔಷಧೋಪಚಾರಗಳನ್ನು ಮಾಡಿಕೊಂಡ್ರೆ ನನಗೆ ವಾಸಿಯಾಗಲ್ಲ ಅಲ್ವಾ. ಹಾಗೆ
ಕಾನ್ಸಂಟ್ರೇಷನ್ ಅನ್ನು ಜಾಸ್ತಿ ಮಾಡೋದಕ್ಕೆ ಸಹಜ ಸ್ಥಿತಿಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಕೂರ್ತೇವೆ. ಈಗ ಉಸಿರಾಟವನ್ನು ಪ್ರಾರಂಭ ಮಾಡ್ತಾ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತಗೊಳ್ತಾ ಹೋಗುತ್ತೆ. ನಿಮಗೆ ಮನಸ್ಸಿಗೆ ಮುದವನ್ನು ಕೊಡುವುದಕ್ಕೆ ಯಾವುದಾದರೂ ಒಂದು ಧ್ಯಾನಕ್ಕೆ ಸಂಬಂಧಪಟ್ಟಂತಹ ಸಂಗೀತವನ್ನು ನೀವು ಹಿನ್ನೆಲೆಯಲ್ಲಿ ಇಟ್ಟುಕೊಂಡ್ರೆ ನಿಮ್ಮ ಮನಸ್ಸು ಬೇರೆ ಕಡೆಗೆ ಹರಿಯೋದನ್ನು ತಪ್ಪಿಸ್ಬೋದು. ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡಬೇಕಾದ್ರೆ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಒಂದು ಧ್ಯಾನಕ್ಕೆ ಸಂಬಂಧಪಟ್ಟ ಸಂಗೀತವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಒಂದು ಸೂಕ್ತ ಕ್ರಮ. ಏನಕ್ಕೆ ಇವಾಗ ನಾನು ನಿಮಗೆ ತೋರಿಸಿದ್ದು ಅಂದರೆ, ಇಷ್ಟೇ ಸಹಜವಾಗಿ ನಿಧಾನವಾಗಿ ಉಸಿರಾಟವನ್ನು ಮಾಡಬೇಕು. ಹೊಟ್ಟೆಯ ಭಾಗವನ್ನು ಎದೆಯ ಭಾಗವನ್ನು ಯಾರು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಆ ಒಂದು ಕೂದಲೆಯ ಏರಿಳಿತಗಳು ಅವರಿಗೆ ಗೋಚರಕ್ಕೆ ಬರಬೇಕೇ ವಿನಃ ಪೂರಕ ಉಸಿರತ ಇದಲ್ಲ. ಅಂದರೆ ಈಗ ಮಾಡ್ತಾ ಇರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥ ಪ್ರಾಣಾಯಾಮಕ್ಕೆ ಇದಲ್ಲ. ಇದು ಸಹಜವಾಗಿ ಕುಳಿತು ಎಲ್ಲ ನಿರ್ನಾಳ ಗ್ರಂಥಿಗಳು ಸಹಜ ಸ್ಥಿತಿಯಲ್ಲಿ ಇಟ್ಟುಕೊಂಡು ಸೂಕ್ಷ್ಮವಾಗಿ ಆಂತರಿಕವಾಗಿ ದೀರ್ಘಪೂರಕವನ್ನು ಮಾಡುತ್ತಾ, ಎಷ್ಟು ದೀರ್ಘಪೂರಕವನ್ನು ಮಾಡ್ತಿರೋ ಅಷ್ಟೇ ನಿಧಾನವಾಗಿ ಅಷ್ಟೇ ರೇಚಕವನ್ನು ಮಾಡುವಂಥದ್ದು ಸಮವೃತ್ತಿ ಪ್ರಾಣಾಯಾಮದಲ್ಲಿ ಸಹಜ ಉಸಿರಾಟ ಅನುಲೋಮ ವಿಲೋಮವನ್ನು ಮಾಡ್ತಾ ಇದ್ದೀರಿ. ಅರ್ಥ ಆಗ್ತಾ ಇದೆಯಾ? ಇದಕ್ಕೆ ಕುಂಭಕ ರಹಿತವಾಗಿ ಕುಂಭಕ ಸಹಿತವಾಗಿ ಸಹ ನಾವು ಅಭ್ಯಾಸವನ್ನು ಮಾಡಬಹುದು. ಪೂರಕವನ್ನು ಮಾಡಿ ಉಸಿರನ್ನು ಕಟ್ಟದೆ ಸಂಪೂರ್ಣವಾಗಿ ಪೂರಕ ಮಾಡಿದ್ದು ಮುಗೀತು ಅಂತ ತಕ್ಷಣ ರೇಚಕವನ್ನು ಮಾಡ್ತಕ್ಕಂಥದ್ದು. ಈಗ ಒಂದು 10 ಕೌಂಟ್ಸ್ ಪೂರಕ ಮಾಡ್ತಾ ಇದ್ದೀವಿ, 1, 2, 3, 4, 5, 6 ಹೀಗೆ ಹೇಳ್ಕೊಂಡು ಒಂದು 10 ಕೌಂಟು ಪೂರಕ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮತ್ತೆ ರೇಚಕ ಮಾಡ್ಬೇಕಾದ್ರೂ ಹಾಗೆ 1, 2, 3, 4 ಅಂತ ನಿಧಾನ ಸ್ಥಿತಿನಲ್ಲಿ ಬಿಡಬೇಕು ಅಲ್ವೇ. ಮತ್ತೆ ನೀವು ಉಸಿರಾಟ ತಗೊಳ್ಳೋದು ಸಾಧಾರಣವಾಗಿ ಎಲ್ಲರಿಗೂ ಸುಲಭ, ನಿಧಾನವಾಗಿ ಉಸಿರು ತಗೊಳ್ಳೋದು. ಆದರೆ ಉಸಿರನ್ನ ಬಿಡುವಾಗ ಆ ಕಂಟ್ರೋಲ್ ಬರಲ್ಲ ಅಷ್ಟು ಸಹಜವಾಗಿ, ಯಾರಿಗೂ ಏಕದಮ್ ಬಿಡಕ್ಕೆ ಹೋಗ್ತಾರೆ ಒಂದೇ ಸಲಕ್ಕೆ. ಸೊ ಅದನ್ನು ಹಿಡಿದಿಟ್ಕೊಂಡು ನಿಧಾನವಾಗಿ ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ಕೌಂಟ್ಸಲ್ಲಿ ಬಿಡಬೇಕು ರೇಚಕ ಮಾಡಬೇಕಾದ್ರು ಅಂತ ಹೇಳ್ತಾ ಇದ್ರು. ಮತ್ತೊಂದು ಪ್ರಾಣಾಯಾಮಕ್ಕೆ ವ್ಯಾಖ್ಯಾನ, ಉಸಿರಾಟವನ್ನು ನಿಯಂತ್ರಣ ಮಾಡುವುದೇ ಪ್ರಾಣಾಯಾಮ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಮುದ್ರದ ಬಗ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳಿಸಿದಾಗೆ ಒಂದು ವಿಷಯವನ್ನು 10 ರೀತಿಯಲ್ಲಿ ನಾವು ಗುರುತಿಸ್ಬೋದು. ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ಡ್ ವೇ ಆಫ್ ಬ್ರೀತಿಂಗ್ ಈಸ್ ಪ್ರಾಣಾಯಾಮ ಅಂದ್ವಿ, ಉಸಿರಾಟವನ್ನು ನಿಯಂತ್ರಣಕ್ಕೆ ತಗೊಳ್ಳದೆ ಪ್ರಾಣಾಯಾಮ ಅಂದ್ವಿ. ಇನ್ನು ಹಲವಾರು ರೀತಿಯಲ್ಲಿ ನಾವು ಅದನ್ನು ಗುರುತಿಸ್ಬೋದು. ಹೇಗೆ ಅಳವಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ಮಾತ್ರ ಮುಖ್ಯ. ಈಗ ನೀವೇ ಹೇಳಿದಾಗೆ 10 ಕೌಂಟ್ಸನ್ನು ಉಸಿರನ್ನು ತಗೊಂಡು 10 ಕೌಂಟನ್ನು ಉಸಿರನ್ನು ಬಿಡ್ತಾ ಬಂದರೆ ಅದು ಈ ಒಂದು ಸಮವೃತ್ತಿ ಪ್ರಾಣಾಯಾಮ ಆಯಿತು. ಸರಿನಾ? ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಒಂದು 8 ಕೌಂಟ್ಸನ್ನು ಯಾರೂ ಮಾಡಬಹುದು, ಅಂತಹ ಒಂದು ಕಷ್ಟ ಸಾಧ್ಯ ಏನಿಲ್ಲ. ಸಮವೃತ್ತಿ ಪ್ರಾಣಾಯಾಮವನ್ನೇ ಮಾಡ್ತಾ 8 ಕೌಂಟ್ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ 8 ಕೌಂಟನ್ನೇ ಉಸಿರನ್ನು ಬಿಡಿ, ಒಂದು 4 ಬಾರಿ ಆ ರೀತಿಯಾಗಿ ಮಾಡಿ. ಅದಾದ ನಂತರ ನಿಧಾನವಾಗಿ 10 ಕೌಂಟ್ ಉಸಿರನ್ನು ತಗೊಳ್ಳಿ, 10 ಕೌಂಟನ್ನು ಬಿಡಿ, ಆ ಥರ ಒಂದು 4 ಬಾರಿ ಮಾಡಿ. ಮತ್ತೆ 12, 14, 16, 18 ಹೆಚ್ಚಿಸ್ಕೊಳ್ತಾ ನಿಮ್ಮ ಶಕ್ತ್ಯಾನುಸಾರವಾಗಿ ಯೋಗ್ಯತಾನುಸಾರವಾಗಿ ದೇಹದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಹೆಚ್ಚಿಸ್ಕೊಳ್ತಾ ಹೋಗಿ. ಹೆಚ್ಚಿಸ್ಕೊಂಡ ನಂತರ ಈಗ 14, 16, 18 ನಿಮ್ಮ ಗರಿಷ್ಠ ಮಟ್ಟ ಅಂದರೆ, ಆ 18 ದೀರ್ಘಪೂರಕ 18 ರೇಚಕವನ್ನು ಮಾಡುವಂತಹ ಸಾಮರ್ಥ್ಯ ನಿಮ್ಮ ದೇಹಕ್ಕೆ ನೀವು ಒಗ್ಗಿಸಿಕೊಂಡಿದ್ದೇ ಆದರೆ ಆ ಒಂದು ಸ್ಥಿತಿಯಲ್ಲೇ ಹೆಚ್ಚು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಅಂದರೆ ಹೆಚ್ಚು ಬಾರಿ ಪೂರಕ ರೇಚಕಗಳನ್ನು ಆ ಒಂದು ಸ್ಥಿತಿಯಲ್ಲೇ ಮಾಡಬೇಕು. ಆಗಲಿಲ್ವಾ, ಬೇಡ, 12 ಮಾಡಿ, 14 ಮಾಡಿ, 10 ಮಾಡಿ, ತೊಂದರೆ ಇಲ್ಲ. ನಿಮ್ಮ ಗರಿಷ್ಠ ಮಟ್ಟ ಅಂತ ತಗೊಂಡಾಗ 18 ಸಾರಿ ಪೂರಕ ಮಾಡೋದು, 4 ಸರಿಗೆ ಪುಸ್ ಅಂತ ಬಿಟ್ಬಿಡೋದು, ಅದು ಈ ಪ್ರಾಣಾಯಾಮವಾಗಲ್ಲ. ಅದು ಒಂದು ಸುಮ್ಮನೆ ಕ್ರಿಯಾತ್ಮಕವಾಗಿ ಅಭ್ಯಾಸ ಮಾಡಿದಾಗತ್ತೆ ಅಷ್ಟೇ. ಅಂದ್ರೆ ನೀವು ಹೇಳ್ತಾ ಇರೋದು ಇದು ಎಷ್ಟು ಬಾರಿ ಮಾಡಬೇಕು ಅಂತ. ಈಗ 10 ಸಾರಿ ಮಾಡಿದ್ವಿ, 10 ಸಾರಿ ಇಳಿಸಿದ್ವಿ, ಪೂರಕ ಮಾಡಿದ್ವಿ, 10 ಸಾರಿ ಇಳಿಸಿದ್ವಿ, ಹಾಗೆ ಸತತವಾಗಿ ಎಷ್ಟು ಸಮಯ ಮಾಡಬೇಕು, ಎಷ್ಟು ಕೌಂಟ್ ತನಕ ಮಾಡಬೇಕು? ಎಷ್ಟು ಕೌಂಟ್ ತನಕ ಮಾಡಬೇಕು ಅನ್ನೋದು ನಿಮ್ಮ ಶಕ್ತಿಯಾನುಸಾರವಾಗಿ ಮಾಡ್ತೀರಾ. ಆದರೆ
ಆ ಗರಿಷ್ಠ ಮಟ್ಟದ ಕೌಂಟ್ಸಿಗೆ ನೀವು ಹೋದ ನಂತರ ಅಲ್ಲಿ ಒಂದು ಸುಮಾರೊಂದು 10-15 ಬಾರಿ ಆದರೂ ಆ ಒಂದು ಗರಿಷ್ಠ ಮಟ್ಟದ ಕೌಂಟ್ಸಲ್ಲಿ ಉಸಿರನ್ನು ತಗೊಳ್ಳೋದು ಉಸಿರನ್ನು ಬಿಡೋದನ್ನು ಮಾಡಿ ಒಂದು ಬಾರಿ ಉಸಿರನ್ನು ತಗೊಳ್ಳೋದು ಒಂದು ಬಾರಿ ಬಿಡೋದನ್ನು ಒಂದು ಸೈಕಲ್ ಅಂತ ಸಾಮಾನ್ಯವಾಗಿ ಕರೆಯೋದು ಆ ಥರ ಒಂದು 10-15 ಸೈಕಲ್ಗಳು 20 ಸೈಕಲ್ ನಿಮ್ಮ ವೇಳೆಗೆ ಅನುಸಾರವಾಗಿ ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡಿ ಆನಂತರ ಈಗ 14 ಮಾಡ್ತಾ ಇದ್ದೀರಾ 14 ಕೌಂಟ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ 14 ರಿಂದ ಸೀದಾ 8ಕ್ಕೆ ಬಂದ್ಬಿಡಬಾರದು 14 ರಿಂದ ಮತ್ತೆ ನಿಧಾನವಾಗಿ 12ಕ್ಕೆ ಬನ್ನಿ 10ಕ್ಕೆ ಬನ್ನಿ ಆಮೇಲೆ 8ಕ್ಕೆ ಬನ್ನಿ ಆಮೇಲೆ ಸಹಜ ಉಸಿರಾಟಕ್ಕೆ ಬಂದು ಆಮೇಲೆ ಪ್ರಾಣಾಯಾಮದಿಂದ ಹೊರಬನ್ನಿ ಅಂದ್ರೆ ನಿಮಗೆ ಹೆಣ್ಣುಮಕ್ಕಳಿಗೆ ಸಹಜವಾಗಿ ಅರ್ಥವಾಗೋದು ಹೇಳೋದಾದ್ರೆ ಈ ಮಿಕ್ಸಿ ಹಾಕಿದಾಗ 0 ಇಂದ 1ನೇ ನಂಬರ್ 2ನೇ ನಂಬರ್ 3 4 ಕ್ಕೆ ಹೋಗ್ತೀರಾ ವಾಪಸ್ ಅಲ್ಲಿಂದ ಬರ್ತಾ 4 ರಿಂದ 3 2 1 0 ಸ್ಟೆಪ್ ಬೈ ಸ್ಟೆಪ್ ಏ ಬರ್ತಾ ಹೋಗಬೇಕು ಹೇಗೆ ನೀವು ಪೂರಕವನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಾ ಅದೇ ತರ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ಕೊಳ್ತಾ ಬಂದು ಸಹಜ ಉಸಿರಾಟಕ್ಕೆ ಬಂದು ಆಮೇಲೆ ನಿಧಾನವಾಗಿ ಸಹಜ ಉಸಿರಾಟದಿಂದ ಕಣ್ಣುಗಳನ್ನು ಬಿಟ್ಟು ಆಮೇಲೆ ಕೈಗಳನ್ನು ಪರಸ್ಪರ ಉಜ್ಜಿ ಮುಖವನ್ನು ಮಸಾಜ್ ಮಾಡ್ಕೊಂಡು ಒಂದು ನಿಮಿಷ ಕಣ್ಣುಗಳನ್ನು ಬಿಟ್ಟು ಆರಾಮಾಗಿ ಈ ಇರುವಂತಹ ಲೌಕಿಕಕ್ಕೆ ಬಂದು ಆಮೇಲೆ ಪ್ರಾಣಾಯಾಮದಿಂದ ಹೊರಹೋಗು ಈ 14-16 ತನಕ ಮಾಡ್ತಾ ಇರ್ತೀರಾ ಓ ನನಗೆ ಟೈಮ್ ಆಗೋಯ್ತು ಅಂತನ್ಬಿಟ್ಟು ಅಲ್ಲಿಗೆ ಟಕ್ ಅಂತ ನಿಲ್ಲಿಸ್ಬಿಟ್ಟು ಹೋಗ್ಬಾರ್ದು ಯಾಕೆ ಉಸಿರಾಟದ ಅಂಗಾಂಗಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರೋದು ಸೊ ಅದು ನಿಯಂತ್ರಣದಲ್ಲಿರ್ಬೇಕಂದ್ರೆ ಅನೈಶ್ಚಿಕ ಅಂಗ ವೈಶ್ಚಿಕ ಅಂಗಗಳೇ ನಾವು ಹೇಳ್ದಂಗೆ ಕೇಳಲ್ಲ ಅಂತ ಅನೈಶ್ಚಿಕ ಅಂಗಗಳನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳೋಕೆ ಅಂತ ಹೋದಾಗ ನೀವು ಒಂದು ಕ್ರಮಬದ್ಧತೆಯನ್ನು ಅನುಸರಿಸಬೇಕಾಗುತ್ತೆ ಆ ಒಂದು ವಿಚಾರಕ್ಕೆ ಈ ರೀತಿ ಮಾಡಬೇಕು ಕುಂಭಕವನ್ನು ಅಳವಡಿಸಿಕೊಂಡು ಸಹ ಮಾಡಬಹುದು ಅಂತ ಹೇಳಿದೆ ಎಲ್ಲ ಅಳವಡಿಸ್ಕೊಳ್ತೀರಾ ಬಾಹ್ಯ ಕುಂಭಕ ಅಂತಃಕುಂಭಕ ಎರಡು ರೀತಿಯ ಕುಂಭಕಗಳಿದೆ ಈಗ ಹೇಳಿದ್ತರನೆ ದೀರ್ಘವಾಗಿ ಪೂರಕ ಮಾಡಿ ಎಷ್ಟು ಕಾಲ ಪೂರಕ ಮಾಡ್ತಿರೋ ಅಷ್ಟೇ ಕಾಲ ಕುಂಭಕದಲ್ಲಿರಿ ನಿಧಾನವಾಗಿ ರೇಚಕ ಮಾಡಿ ಆಮೇಲೆ ಮತ್ತೆ ಪೂರಕ ಮಾಡಿ ಕುಂಭಕ ಮಾಡಿ ರೇಚಕ ಮಾಡಿ ಅದು ಸಮವೃತ್ತಿ ಆಯ್ತು ಸಮವೃತ್ತಿ ಸಮವೃತ್ತಿಯಲ್ಲೇ ಪೂರಕ ಕುಂಭಕ ಸಹಿತವಾಗಿ ಮಾಡ್ತಾ ಇರತಕ್ಕಂತ ಪೂರಕ ರೇಚ ಕುಂಭಕ ರೇಚಕ ಪೂರಕ ಕುಂಭಕ ರೇಚಕ ಆ ಕುಂಭಕ ಯಾವ ಕುಂಭಕ ಅಂತಃಕುಂಭಕ ಪೂರಕ ಅಂತಃಕುಂಭಕ ರೇಚಕ ಈಗ ಇದರಲ್ಲಿ ಎಷ್ಟು ವಿಧಾನಗಳಾಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಖೇನ ನಾನು ವೀಕ್ಷಕರಿಗೆ ತಿಳಿಸ್ತಾ ಇರೋದು ಎಷ್ಟು ವಿಧದಲ್ಲಿ ನಾವು ಅದನ್ನು ಅಭ್ಯಾಸ ಮಾಡಬಹುದು ದೀರ್ಘಾಯುಷ್ಯಕ್ಕೆ ಸಂಬಂಧಪಟ್ಟಾಗಿ ಒಂದು ಸಹಜವಾಗಿ ಸಮವೃತ್ತಿ ಪೂರಕ ರೇಚಕ ಮಾಡ್ತಕ್ಕಂಥದ್ದು ಇದು ಒಂದು ವಿಧಾನ ಎರಡನೆಯ ವಿಧಾನ ಪೂರಕ ಅಂತಃಕುಂಭಕ ರೇಚಕ 8 ಪೂರಕ ಮಾಡ್ತೀರಾ 8 ಅಂತಃಕುಂಭಕ 8 ರೇಚಕ ಮತ್ತೆ ಪೂರಕ ಕುಂಭಕ ರೇಚಕ ಹಳೆಯ ರೀತಿಯಲ್ಲೇ ಉಸಿರಾಟವನ್ನು ಹಂತ ಹಂತವಾಗಿ ಜಾಸ್ತಿ ಮಾಡ್ತಾ ಹೋಗೋದು ಮತ್ತೆ ಕಡಿಮೆ ಮಾಡ್ತಾ ಬರೋದು ಸಹಜ ಸ್ಥಿತಿಗೆ ಬರೋದು ಪ್ರಾಣಾಯಾಮದಿಂದ ಹೊರಬರೋದು ಇದು ಸಹ ಸಮವೃತ್ತಿ ಮತ್ತೊಂದು ರೀತಿಯಲ್ಲಿ ಏನು ಮಾಡಬಹುದು ಪೂರಕ ರೇಚಕ ಬಾಹ್ಯಕುಂಭಕ ಅಂತಃಕುಂಭಕ ಇಲ್ಲ ಪೂರಕ ಮಾಡಿದ್ರಿ ರೇಚಕ ಮಾಡಿದ್ರಿ ಮತ್ತೆ ಬಾಹ್ಯಕುಂಭಕ ಮಾಡಿ ರೇಚಕದ ಮೂಲಕ ಉಸಿರನ್ನು ಹೊರಗೆ ಬಿಟ್ಟರೆ ಒಳಗೆ ತಗೊಳ್ಳಿಲ್ಲ ಇದೂ ಸಹ ಸಮವೃತ್ತಿ ಕುಂಭಕ ಸಹಿತ ಸಮವೃತ್ತಿ ಪೂರಕ ಕುಂಭಕ ರೇಚಕ ಅನ್ನೋದು ಒಂದು ಪೂರಕ ರೇಚಕ ಕುಂಭಕ ಅನ್ನೋದು ಮತ್ತೊಂದು ಈಗ ಎಷ್ಟಾಯಿತು ಮೂರು ರೀತಿಯಲ್ಲಿ ಮಾಡಿದ್ವಿ ಒಂದು ಪೂರಕ ರೇಚಕ ಒಂದು ಪೂರಕ ಕುಂಭಕ ರೇಚಕ ಇನ್ನೊಂದು ಪೂರಕ ರೇಚಕ ಕುಂಭಕ ಮೂರು ತರ ಆಯ್ತಾ ನಾಲ್ಕನೇ ರೀತಿಯಲ್ಲಿ ಪೂರಕ ಅಂತಃಕುಂಭಕ ರೇಚಕ ಬಾಹ್ಯಕುಂಭಕ ಎರಡು ಕುಂಭಕಗಳನ್ನು ನಾವಿಲ್ಲಿ ಅಳವಡಿಸ್ಕೊಂಡ್ವಿ ಉಸಿರನ್ನ ತಗೊಳ್ತೀರಾ ಉಸಿರನ್ನ ಅಲ್ಲೇ ನಿಲ್ಲಿಸ್ಕೊಳ್ತೀರಾ ಆಮೇಲೆ ನಿಧಾನವಾಗಿ ಉಸಿರನ್ನ ಬಿಡ್ತೀರಾ ಮತ್ತೆ ಉಸಿರನ್ನ ತಗೊಳ್ಳಲ್ಲ ಅಲ್ಲೇ ನಿಲ್ಲಿಸಿರ್ತೀರಾ ಆಮೇಲೆ ಮತ್ತೆ ಉಸಿರನ್ನ ತಗೊಳ್ತೀರಾ ಒಂದು ಸ್ಕ್ವೇರ್ ತರ ಪೂರಕ ಕುಂಭಕ ರೇಚಕ ಕುಂಭಕ ಮೊದಲನೇದು ಪೂರಕ ರೇಚಕ ಒಂದು ಲೈನ್ ಬರೆದ ಹಾಗೆ ಇನ್ನೊಂದು ಪೂರಕ ಕುಂಭಕ ರೇಚಕ ಇನ್ನೊಂದು ಪೂರಕ ರೇಚಕ ಕುಂಭಕ ಪೂರಕ ಕುಂಭಕ ರೇಚಕ ಕುಂಭಕ ನಾಲ್ಕು ವಿಧ ನಾಲ್ಕು ವಿಧದಲ್ಲಿ ಉಸಿರಾಡಬಹುದು ನಾವು ಈವರೆಗೂ ಸಹಜವಾಗಿ ಮಾಡ್ತಾ ಇರ್ತೀವಿ ಏನು ಯಾವುದೋ ದಾರಿನಲ್ಲಿ ಹೋಗ್ತಾ ಇರ್ತೀರಾ ಯಾವುದೋ ಒಂದು ನಿಮಗೆ
ಕಾರ್ಪೊರೇಷನ್ ಲಾರಿನೋ ಇನ್ಯಾವುದೋ ಕಸದ ಗಾಡಿನೋ ಏನೋ ಬಂತು, ಕುಂಭಕವನ್ನು ಮಾಡಬೇಕು. ಕುಂಭಕವನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತೀವಿ, ಆದರೆ ಅಂತ ಉಸಿರು ತಗೊಂಡು ನಿಲ್ಲಿಸ್ತೀವಿ. ಹೌದು, ತಗೊಂಡು ನಿಲ್ಲಿಸೋದು ಅಭ್ಯಾಸವೇ ವಿನಃ ಅಂತ ಬಿಟ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡೋದು ಅಭ್ಯಾಸ ಇಲ್ಲ. ಅಂದರೆ ಬಾಹ್ಯ ಕುಂಭಕದ ಅಭ್ಯಾಸ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡುವವರಿಗೆ ಬಿಟ್ಟು ಉಳಿದವರಿಗೆ ಸಹಜವಾಗಿ ಬಾಹ್ಯ ಕುಂಭಕದ ಅಭ್ಯಾಸ ಇರಲ್ಲ. ಅದನ್ನೇ ನಿಯಂತ್ರಣಕ್ಕೆ ತಗೊಂಡು ಅಭ್ಯಾಸ ಮಾಡಬೇಕು ಅನ್ನೋದು ಇಲ್ಲಿ ಮಾಡ್ತಾ ಇರೋದು. ಅಂದರೆ ಇನ್ನೊಂದು ವ್ಯಾಖ್ಯಾನ ಪ್ರಾಣಾಯಾಮಕ್ಕೆ, ಉಸಿರನ್ನು ನೀವು ಬೇಕಂದಾಗ ಪೂರಕ, ಬೇಕಂದಾಗ ಕುಂಭಕ, ಬೇಕಂದಾಗ ರೇಚಕ ಮಾಡುವಂತಹ ಸಾಮರ್ಥ್ಯವನ್ನು ಪಳಗಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ನೀವಿದ್ದರೆ ಅದು ಒಂದು ಪ್ರಾಣಾಯಾಮ. ಹೀಗೆ ಪ್ರಾಣಾಯಾಮಕ್ಕೆ ನಾವು ಬೇರೆ ಬೇರೆ ರೀತಿಯ ಹೆಸರುಗಳನ್ನು ಶೀರ್ಷಿಕೆಗಳನ್ನು ಕೊಟ್ಕೊಳ್ತಾ ಹೋಗ್ಬೋದು, ಶೀರ್ಷಿಕೆಯನ್ನಕ್ಕಿಂತ ವಿವರಣೆಯನ್ನು ಕೊಡ್ತಾ ಹೋಗ್ಬೋದು. ಹಾಗೆ ಈಗ ಸಹಜ ವೃತ್ತಿಯಲ್ಲಿ ಪೂರಕ, ರೇಚಕ, ಕುಂಭಕಗಳನ್ನು ಮಾತ್ರ ಅಳವಡಿಸಿಕೊಳ್ಳುತ್ತಾ ನಾಲ್ಕು ರೀತಿಯಲ್ಲಿ ಅಭ್ಯಾಸವನ್ನು ಮಾಡೋದನ್ನು ಕಲ್ತ್ಕೊಂಡ್ವಿ ಅಥವಾ ತಿಳ್ಕೊಂಡ್ವಿ. ಹೌದಾ, ಮಾಡೋದ್ರಿಂದ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ. ಇದನ್ನು ಮತ್ತೊಂದು ರೀತಿಯಲ್ಲಿ ನಿಯಂತ್ರಣಕ್ಕೆ ತಗೋಬೇಕಾದರೆ ಮುಂದಿನ ಹಂತದ ಪ್ರಾಣಾಯಾಮವನ್ನು ನಾವು ಪರಿಚಯ ಮಾಡ್ಕೋಬೇಕು. ಅದು ವಿಷಮ ವೃತ್ತಿ ಪ್ರಾಣಾಯಾಮ. ವಿಷಮ ವೃತ್ತಿ ಅಂದರೆ ಪೂರಕ ಎಷ್ಟು ಮಾಡ್ತೀವೋ ರೇಚಕ ಅದಕ್ಕಿಂತ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಕುಂಭಕ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಉದಾಹರಣೆಗೆ 8 ಪೂರಕ, 10 ಕುಂಭಕ, 12 ರೇಚಕ, ಅಥವಾ 4 ಪೂರಕ, 12 ರೇಚಕ, 8 ಕುಂಭಕ, ಯಾವ ಒಂದು ಕಾಂಬಿನೇಷನ್ ಅಲ್ಲಾದರೂ ನೀವು ಮಾಡ್ಕೊಳ್ಳಿ. ಅಂದರೆ ಎಷ್ಟರ ಇದೆ ನೋಡಿ, ಕುಂಭಕ ಅಲ್ಲ ಪೂರಕ, ಕುಂಭಕ, ರೇಚಕ, ಕುಂಭಕ, ನಾಲ್ಕು ಥರ ಇದೆ. ಅಂದರೆ ನಾಲ್ಕರ ಒಂದು ಕಾಂಬಿನೇಷನ್ ನೀವು ಮಾಡ್ಕೊತೀರಾ ಅಂದರೆ 4 × 3 × 2 × 1 ಎಷ್ಟಾಯಿತು, 24 ವೆರೈಟಿನಲ್ಲಿ ನೀವು ವಿಷಮ ವೃತ್ತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೋದು. ಪೂರಕ ಕಡಿಮೆ ಮಾಡೋದು ಅಂತ, ಕುಂಭಕ ಜಾಸ್ತಿ ಮಾಡೋದು, ರೇಚಕ ಕಡಿಮೆ ಮಾಡೋದು, ಬಾಹ್ಯ ಕುಂಭಕ ಜಾಸ್ತಿ ಮಾಡೋದು ಇತ್ಯಾದಿ, ಯಾವುದಾದ್ರೂ ಒಂದು ವ್ಯತ್ಯಾಸಗಳನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೀವು 24 ರೀತಿಯಲ್ಲಿ ಮಾಡಬಹುದು. ಇವುಗಳನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಉಸಿರಾಟ, ಕುಂಭಕ, ಪೂರಕ, ರೇಚಕ ಅಷ್ಟು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಯಾವುದಾದ್ರೂ ಒಂದು ಸುಮಧ ದೇವಸ್ಥಾನಕ್ಕೆ ಹೋಗ್ತೀರಾ, ಯಾವುದೋ ಒಂದು ಕರ್ಪೂರದ ಗಂಧದ್ದು ಪರಿಮಳ ಬಂತು ಅಂದರೆ ಆಹಾಹ ಅಂದ್ಬಿಟ್ಟು ಯಾವಾಗ ಬೇಕಾದ್ರೂ ಪೂರಕ ಮಾಡಿ ಕುಂಭಕದಲ್ಲಿ ನಿಲ್ಲಿಸ್ಕೋಬಹುದು. ಅದೇ ಒಂದು ಸಡನ್ ಆಗಿ ಯಾವುದೋ ಕಸದ ಗಾಡಿ ಬಂತು ಅಂದ್ರೆ ಕುಂಭಕ ರೇಚಕದ ಅಲ್ಲೇ ಸ್ಟಾಪ್. ಬೇಕಂದಾಗ ಸ್ಥಗಿತಗೊಳಿಸೋಕ್ಕೆ ತಗೊಳ್ಳೋದಕ್ಕೆ ನಿಯಂತ್ರಣನ ಎಷ್ಟು ಕಾಲ ನಿಮ್ಮ ಶಕ್ತಿಯಾನುಸಾರ ಯೋಗ್ಯತಾನುಸಾರ ಮಾಡುವಂತ ಸಾಮರ್ಥ್ಯವನ್ನ ವಿಷಮ ವೃತ್ತಿ ಪ್ರಾಣಾಯಾಮದಲ್ಲಿ ಪಡಿಬಹುದು. ಒಳ್ಳೆಯದು ಗುರುಜಿಯವರೇ, ಬಹಳ ಉನ್ನತವಾದಂತಹ ವಿಚಾರಗಳನ್ನ ಇವಾಗ ನಮಗೆ ತಿಳಿಸ್ಕೊಟ್ಟಿದ್ರ. ಸಮಯದ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಷ್ಟೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ಪ್ರಾಣಾಯಾಮ ಮಾಡಬೇಕಾದ್ರೆ ಎಷ್ಟು ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಹಾಗೆ ಸಮವೃತ್ತಿ ವಿಷಮ ವೃತ್ತಿ ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂತಹ ಪ್ರಾಣಾಯಾಮಗಳನ್ನು ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org. ಬಸವಲಿಂಗಾಯ ನಮಃ.